ಪಾದರಕ್ಷೆ ಕಾಯಕ ಮಾಡುತ್ತಿದ್ದ ಮಹಾಶರಣ ಹರಳಯ್ಯನ ಮನೆಯಲ್ಲಿ ಒಮ್ಮೆ ಬಸವಣ್ಣನವರು ಪೂಜೆ ಮಾಡಿ ಅಲ್ಲಿಂದ ಹೊರಡುವಾಗ ಹರಳಯ್ಯ ಶರಣು ಎಂದರೆ ಅಣ್ಣ ಬಸವಣ್ಣನವರು ಶರಣು ಶರಣಾರ್ಥಿ ಎಂದು ಎರಡು ಬಾರಿ ಹೇಳಿ ತಲೆಬಾಗಿ ಕೈಮುಗಿದರು. ಕಿಂಕರ ಭಾವದ ಸಾಕಾರ ಮೂರ್ತಿ ಹರಳಯ್ಯನಿಗೆ ಇದು ಹೊರಲಾರದ ಹೊರೆಯಾಯಿತು. ಈ ಭಾರವನ್ನು ಇಳಿಸಿಕೊಳ್ಳುವ ದಾರಿಯನ್ನು ಯೋಚಿಸಿ ಹರಳಯ್ಯ ಮತ್ತು ಕಲ್ಯಾಣಮ್ಮ ದಂಪತಿಗಳು ತಮ್ಮ ತೊಡೆಯ ಚರ್ಮದಿಂದಲೇ ಚಮ್ಮಾವುಗೆಗಳನ್ನು ಮಾಡಿ ಬಸವಣ್ಣನವರಿಗೆ ಅರ್ಪಿಸಿದಾಗ ಈ ಪಾದುಕೆಗಳು ಆ ಸಂಗನಿಗೆ ಮೀಸಲು ಎಂದು ಹೇಳಿ ಅವುಗಳನ್ನು ತಮ್ಮ ತಲೆಯ ಮೇಲೆ ಹೊತ್ತುಕೊಂಡರು ಬಸವಣ್ಣನವರು. ಅಂತಹ ಪಾದರಕ್ಷೆಗಳನ್ನು ಮಧುವರಸ ಕಿತ್ತುಕೊಂಡು ಮೆಟ್ಟಿದಾಗ ಏನಾಯಿತು ನೀವೇ ನೋಡಿ. ಬಸವದೇವರಿಗೆ ಶರಣು ಶಿವ ಶರಣ ಹರಳಯ್ಯನಿಗೆ ಶರಣು ಶರಣಾರ್ಥಿ ಒಮ್ಮೆ ಶರಣೆಂದುವರೆ ಶರಣು ಶರಣಾರ್ಥಿ ಎನ್ನಬಹುದೇ ತಂದೆ ಬಸವಣ್ಣ ಎನ್ನಬಹುದೇ ತಂದೆ ಬಸವಣ್ಣ ಇದು ಬರಲಾರದ ಹೊರೆ ಈ ಕಿಂಕರವೇ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಕಲ್ಯಾಣಿ ನಾನು ಒಂದು ಬಾರಿ ಶರಣು ಎಂದರೆ ಅಣ್ಣನವರು ಎರಡು ಬಾರಿ ಶರಣು ಎಂದು ಹೇಳಿ ನನ್ನ ಮೇಲೆ ಎಂತಹ ಭಾರ ಹೊರಿಸಿದ್ದಾರೆ ಈ ಸಾಲವನ್ನು ಹೇಗೆ ತಿಳಿಸಲಿ ಈ ಸಾಲ ತೀರಿಸುವ ದಾರಿ ಇದೆ ಸ್ವಾಮಿ ಅಣ್ಣನವರ ಸೇವೆ ಮಾಡುವ ಭಾಗ್ಯ ನಮಗೆ ದೊರೆಯಿತು ಎಂದುಕೊಳ್ಳೋಣ ಅದು ಹೇಗೆ ಕಲ್ಯಾಣಿ ಸಾಕ
ಮುಟ್ಟಿ ಮೆಟ್ಟಿ ನಿಮ್ಮ ಶಿವಪಾದಿಟ್ಟುಕೊಳ್ಳಿರಿ ನನ್ನ ಕಾಣಿಕೆ ಇರಲು ಇಟ್ಟುಕೊಳ್ಳಿರಿ ನನ್ನ ಕಾಣಿಕೆ ಇರಲು ನನ್ನ ಹರಳಯ್ಯ ಶಿವ ಸಂಗಿ ಹರಳಯ್ಯ ನಿನ್ನ ಕಾಣಿಕೆ ಶಿವ ಪಾದಗಿರುವಲ್ಲ ಚಿರದಲ್ಲಿ ನಿಂತ ಶಿವ ಕರುಣೆಯನ್ನ ಪಂಕನೇ ಪಂಕಾರ ಮಾಡಿರುವ ಕಳಶ ಪಂಕನೇ ಪಂಕಾರ ಮಾಡಿರುವ ಕಳಶ ಪ್ರಣೀಲ್ ಸಜ್ಜನ್,